ನಾನು ವಿಜಯನಗರ ಬಂದು ಎರಡು ದಿವಸ ಆಯಿತು ಎರಡು ದಿವಸದಿಂದ ಇಲ್ಲಿ ರಿಹರ್ಸಲ್ ಬರ್ತಿದ್ದೆ ಹೋಟ್ಲ್ ಕಡೆ ಅಲ್ಲಿ ಇಲ್ಲಿ ನನಗೆ ಸುಮಾರು ಜನ ಡೈಲಿ ನನಗೆ ಸಿಗ್ತಾನೆ ಇದ್ದರು ಅಲ್ಲಿ ನನಗೆಲ್ಲರೂ ಒಂದೇ ಮಾತು ಹೇಳ್ತಿದ್ದರು ಸರ್ ನಿಮ್ಮ ತಂದೆ ವಿಜಯನಗರಿಗೆ ಡಿಸ್ಟ್ರಿಕ್ಟ್ ಆಗಿ ಒಂದು ಕಲೆ ಬಂದಿದೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಡಿಸ್ಟ್ರಿಕ್ಟ್ಗೆ ಅಂತ ಸೋನೆ ಪೆ ಸೊಹ ಅಂತಾರೆ ಸೊ ಹಾಗೆ ನಿಮ್ಮ ತಂದೆ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾಯಿದ್ರು ಸೊ ಅಪ್ಪ ಸರ್ ಅಪ್ಪ ಇಲ್ಲಿ ಅಪ್ಪ ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರಾ ಅಪ್ಪ ಇನ್ನು ಹೋದ್ರು ಇಲ್ಲ ಅಪ್ಪ ಹೋದ್ರು ಇಲ್ಲಿ ಇಲ್ಲ ಅವ್ರು ಇಲ್ಲ ಇದ್ದಾರಲ್ಲ ಸರ್ ಏ ಇಲ್ಲಪ್ಪ ಅವ್ರಲ್ಲಾ ಅದು ಇಲ್ಲ ಇದ್ದಾರಲ್ಲ ಸರ್ ನೀನೇ ತಾನೇ ಹೇಳಿದ್ದು ನಾನು ಡ್ಯಾನ್ಸ್ ಮಾಡ್ಬೇಕಂದ ನಮ್ಮ ಅಪ್ಪ ಹೇಳಿ ಇರಬಾರ್ದು ಅಂತ ಸ್ವಲ್ಪ ನರ್ವಸ್ ಆಗ್ತೀನಿ ಅಂತ ಅಷ್ಟೇ ಸರ್ ಮೊದಲ ನರ್ವಸ್ ಇದು ನರ್ವಸ್ ಇದು ನಮಗಾಯ್ತು ನರ್ವಸ್ ಅದಿಕ್ಕೆ ನಾವೇನ್ ಮಾಡ್ಬಿಟ್ವಿ ಜೊತೆಯಲ್ಲಿ ಒಂದು ಹೀರೋಯಿನ್ ಕೊಟ್ಬಿಟ್ವಿ ನರ್ವಸ್ ಆಗಬಾರ್ದು ಅಂತ ನೋಡಪ್ಪ ನರ್ವಸ್ ಆದಾಗೆಲ್ಲ ಆ ಎಮ್ಮನ ಎಳ್ಕೊ ಈ ಕಡೆ ಬೀ ಸಾಕು ತಿರ್ಗ ನರ್ವಸ್ ಆಗಿದೆ ಆ ಕಡೆಯಿಂದ ಈಗ ಎಳ್ಕೊ ತುಂಬ ನರ್ವಸ್ ಆಯ್ತು ತಗೋ ತೊಗೋ ಕರೆದಿ ತೊಡೆ ಮೇಲೆ ಅಲ್ಲ ನೋಡಿದ್ದು ಹೇಳಿದ್ನಪ್ಪ ಹ್ಞೂ ಸರ್ ಸೊಪ್ಪ ಏನು ನೀವು ಬಡವರಿಗೆ ಸಹಾಯ ಮಾಡ್ತೀರೋ ಇನ್ನೂ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಈ ವಿಜಯ ಡಿಸ್ಟ್ರಿಕ್ನ ಇನ್ನೂ ಡೆವಲಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನಕ್ಕೆ ಅವರೆಲ್ಲರೂ ನಿಮ್ಮನ್ನ ತುಂಬ ನಿರೀಕ್ಷೆ ಇಟ್ಟಿದ್ದಾರೆ ನೀವೇನೋ ಒಂದು ಈ ಐದು ವರ್ಷ ಗೌರ್ಮೆಂಟಲ್ಲಿ ಒಂದು ಮಾಡ್ತೀರಾ ಅಂತ ಹೇಳಿ ಸೊ ದಯವಿಟ್ಟು ಅವ್ರ ಪರವಾಗಿ ನಾನು ನಮ್ಮ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ